ಹಾಯ್ ಫ್ರೆಂಡ್ಸ್, ನಾವೆಲ್ಲ ಆಡು ಅಥವಾ ಮೇಕೆ ಈ ಎಲ್ಲ ವಿಧದ ಸೊಪ್ಪನ್ನ ತಿನ್ನುವುದನ್ನ ಕೇಳಿದ್ದೇವೆ. ಅದಕ್ಕೆ ಒಂದು ಗದೆಯೇ ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಆದರೆ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲೇ ಮೇಕೆಯೊಂದು ಒಬ್ಬ ಬಡ ವ್ಯಕ್ತಿಯ 5,000 ರೂಪಾಯಿ ತಿಂದು ಗುಳುಂ ಮಾಡಿದ ಘಟನೆಯೊಂದು ನಡೆದಿದೆ. ಇದಾದ ನಂತರ ಆ ಬಡ ವ್ಯಕ್ತಿ ಮಾಡಿದ್ದ ಕೆಲಸ ನಿಮ್ಮನ್ನೆಲ್ಲ ಆಶ್ಚರ್ಯಗೊಳಿಸುತ್ತದೆ. ವಿಡಿಯೋ ನೋಡೋದಕ್ಕೂ ಮುಂಚೆ ನೀವೇನಾದರೂ ಪ್ರಾಣಿ ಪ್ರಿಯರಾಗಿದ್ದು ಆಡು ಅಥವಾ ಮೇಕೆಯನ್ನ ನೀವು ಇಷ್ಟಪಡೋದಾದ್ರೆ ವಿಡಿಯೋನ ಲೈಕ್ ಮಾಡಿ. ಸ್ನೇಹಿತರೆ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳು ನಮಗೆ ತುಂಬಾ ಕೋಪ ತರಿಸುತ್ತವೆ. ಹಣ ಅನ್ನೋದು ಮನುಷ್ಯನ ಜೀವನದಲ್ಲಿ ತುಂಬಾನೇ ಮುಖ್ಯ. ಅದನ್ನ ಸಂಪಾದಿಸಲು ನಾನಾ ಕಷ್ಟಪಡ್ತೀವಿ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಸುರೇಶ್ ನಾಯ್ಕ ಎಂಬುವರು ಜೇಬಿನಲ್ಲಿ 5,000 ಇಟ್ಟುಕೊಂಡಿರ್ತಾರೆ. ಮನೆಗೆ ಬಂದು ಸ್ನಾನ ಮಾಡಲು ಬಟ್ಟೆಯನ್ನು ಮನೆಯ ಹೊರಗಿನ ಕಟ್ಟಿಗೆ ನೇತು ಹಾಕಿ ಹೋಗ್ತಾರೆ. ಆದರೆ ಅಲ್ಲೇ ಕಟ್ಟಿದ್ದ ಮೇಕೆಯೊಂದು ಆತನ ಬಟ್ಟೆಯನ್ನು ಹೇಗೋ ಮಾಡಿ ಕೆಳಗೆ ಬೀಳಿಸಿದೆ. ಜೇಬಿನಲ್ಲಿದ್ದ 5,000 ನೋಟಿನ ಕಂತೆ ಹೊರಬಿದ್ದಿದೆ. ತಕ್ಷಣ ಹಸಿವಿನಲ್ಲಿದ್ದ ಮೇಕೆ ಅದನ್ನು ಏನೋ ತಿನ್ನುವ ವಸ್ತು ಎಂದು ತಿಳಿದು ನೋಟುಗಳನ್ನು ಜಿಗಿಯಲಾರಂಭಿಸಿದೆ. ಇತ್ತ ಸ್ನಾನ ಮುಗಿಸಿ ಹೊರಬಂದ ಸುರೇಶ್ ನಾಯ್ಕ ತನ್ನ ಅಂಗಿ ಕೆಳಗೆ ಬಿದ್ದಿದ್ದು ಆಡು ನೋಟು ತಿಂತಿರೋದನ್ನ ನೋಡಿ ದಿಗ್ಭ್ರಾಂತನಾಗಿದ್ದಾನೆ. ತಕ್ಷಣ ಅದರ ಬಾಯಿಯಿಂದ ನೋಟುಗಳನ್ನು ಕೀಳಲು ಪ್ರಯತ್ನ ಪಟ್ಟಿದ್ದಾನೆ. ಆದರೆ ಆಡು ಬಿಗಿಯಾಗಿ ಹಿಡಿದಿದ್ದರಿಂದ ನೋಟುಗಳು ಹರಿದು ಬಂದಿವೆ. ವಿಷಯ ತಿಳಿದ ಆತನ ಹೆಂಡತಿ ಆಡಿಗೆ ಸರಿಯಾಗಿ ಹೊಡೆದಿದ್ದಾಳೆ. ಅಲ್ಲದೆ ಹಿಂದೊಮ್ಮೆ ಇದೇ ರೀತಿ ಮಾಡಿದ್ದರಿಂದ ಅದನ್ನು ಮಾರುವಂತೆ ತಿಳಿಸಿದ್ದಾಳೆ. ಗ್ರಾಮಸ್ಥರು ಕೂಡ ಆಡನ್ನು ಮಾರುವಂತೆ ತಿಳಿಸಿದ್ದಾರೆ. ಆದರೆ ಆ ವ್ಯಕ್ತಿ ಹಣ ನಮಗಷ್ಟೇ ಮುಖ್ಯ, ಆ ಮೂಕ ಪ್ರಾಣಿಗೆ ಅದು ಹಣದ ಕಂತೆ ಎಂದು ಹೇಗೆ ತಿಳಿಯುತ್ತದೆ? ಆಡಿಗೆ ಅದು ಕೇವಲ ಕಾಗದದ ಚೂರಷ್ಟೇ. ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ಕಸಾಯಿಖಾನೆಗೆ ಮಾರಿ ಅದರಿಂದ ಬಂದ ಹಣ ತಗೊಂಡ್ರೆ ನಾನು ಕೂಡ ಒಬ್ಬ ಕಟುಕನಾಗುತ್ತೇನೆ. ನಾನು ಬೇಜವಾಬ್ದಾರಿಯಿಂದ ಮಾಡಿದ ತಪ್ಪಿಗೆ ಆಡಿಗೇಕೆ ಶಿಕ್ಷೆ ಎಂದು ಅದನ್ನು ಮಾರದೆ ತನ್ನಲ್ಲೇ ಇರಿಸಿಕೊಂಡು ಪ್ರೀತಿಯಿಂದ ನೋಡಿಕೊಂಡಿದ್ದಾನೆ. ಸ್ನೇಹಿತರೆ, ಈ ವ್ಯಕ್ತಿ ಮಾಡಿದ್ದು ಸರಿ ಅನ್ನೋದಾದ್ರೆ ತಪ್ಪದೆ ಈಗಲೇ ವಿಡಿಯೋನ ಲೈಕ್ ಮಾಡಿ ಮತ್ತು ನೀವು ಆ ಪರಿಸ್ಥಿತಿಯಲ್ಲಿದ್ದರೆ ಏನು ಮಾಡ್ತಿದ್ರಿ ಅಂತ ಕಮೆಂಟ್ ಮಾಡಿ.